ಮೀಸಲಾತಿ ವಿಚಾರದಲ್ಲಿ ಸಚಿವ ಬಿ ಶ್ರೀರಾಮುಲು ಮೀಸಲಾತಿ ಹೆಚ್ಚಳ ಮಾಡಿಸಿ ನುಡಿದಂತೆ ನಡೆದಿದ್ದಾರೆ ಎಂದು ಬಿಜೆಪಿ ರಾಜ್ಯ ಎಸ್ಟಿ ಮೋರ್ಚಾ ಕಾರ್ಯಕಾರಿಣಿ ಸದಸ್ಯ ಪಾಪೇಶ್ ನಾಯಕ ಹೇಳಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಮಾತು ತಪ್ಪಲ್ಲ ನಾನು ರಕ್ತದಲ್ಲಿ ಬರ್ಕೊಡ್ತೀನಿ ಮೀಸಲಾತಿ ಕೊಟ್ಟೇ ಕೊಡ್ತೀವಿ ನಮ್ಮ ಸರ್ಕಾರನೇ ಕೊಡ್ತಾನೆ ಅಂತ ಹೇಳಿದ ಅದೇ ಮಾತಿನ ಪ್ರಕಾರ ಅಕ್ಟೋಬರ್ 8ನೇ ತಾರೀಕು ಅಂದ್ರೆ ಅಕ್ಟೋಬರ್ 9ನೇ ತಾರೀಕು ವಾಲ್ಮೀಕಿ ಜಯಂತಿ ಇತ್ತು ಅಕ್ಟೋಬರ್ 8ನೇ ತಾರೀಕು ಒಂದು ಕ್ಯಾಬಿನೆಟ್ ಮುಖಾಂತರ ಘೋಷಣೆ ಮಾಡಿ ಮೊದಲೇ ಒಂದು ಜಯ ನಮ್ಮ ಸರ್ಕಾರ ಮೀಸಲಾತಿ ಕೊಡ್ತು ತದನಂತರ 23ನೇ ತಾರೀಕು ರಾತ್ರಿ 10 ಗಂಟೆಗೆ ಸುಗ್ರೀವಾಜ್ಞೆ ಹೊರಡಿಸಿ ರಾಜ್ಯಪಾಲರ ಅಂಕಿತ ಮಾಡಿ ನಮಗೆ ಮೀಸಲಾತಿ ಅಂದ್ರೆ ಎಸ್ಸಿಗೆ 15-17% ಎಸ್ಟಿಗೆ 3-7% ಅಧಿಕೃತವಾಗಿ ಇವತ್ತು ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಅಧಿಕೃತವಾಗಿ ನಮಗೆ ಮೀಸಲಾತಿಯನ್ನು ನಮಗೆ ನಮ್ಮ ಸರ್ಕಾರ ಮಾತಿನಂತೆ ಕೊಟ್ಟ ಮಾತಿನಂತೆ ಇವತ್ತು ನಮಗೆ ಕೊಡಿಸಿದ್ದಾರೆ ನಮಗೇನಪ್ಪ ಅಂದ್ರೆ ಈಗ ಎಲ್ಲಾದ್ರೂ ಒಂದ್ ಕಡೆ ಹೋದಾಗ ಕಷ್ಟದಲ್ಲಿದ್ದಾಗ ಯಾರನ್ನ ಮನೆಗೆ ಅಥವಾ ಊಟ ಮಾಡಿದಾಗ ಅಥವಾ ಅವ್ರಿಗೆಲ್ಲ ಹೆಲ್ಪ್ ಮಾಡಿದಾಗ ನಮ್ಮ ಅಭಿನಂದನೆ ಸಲ್ಲಿಸೋದು ನಮ್ಮ ಜವಾಬ್ದಾರಿ ಅಂದ್ರೆ ಇವತ್ತು ಎಸ್ ಎಚ್ ಜನಾಂಗಕ್ಕೆ ಒಂದು ಅವರೇನು ಸಣ್ಣ ಬಳ್ಳಾರಿಯಲ್ಲಿ ನಡೆಯುವ ರಾಜ್ಯ ಮಟ್ಟದ ಎಸ್ಟಿ ಸಮಾವೇಶದ ಕುರಿತು ನಾಯಕನಹಟ್ಟಿ ಬಿಜೆಪಿ ಮಂಡಲದ ಕಚೇರಿಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದ್ದಾರೆ ಎಸ್ಟಿ ಎಸ್ಸಿ ಮೀಸಲಾತಿಗಾಗಿ ಅನೇಕ ಹೋರಾಟಗಳು ನಡೆದರೂ ಈ ಹಿಂದೆ ಆಡಳಿತ ಪಕ್ಷದ ಮೀಸಲಾತಿ ಹೆಚ್ಚಳ ಮಾಡಿರಲಿಲ್ಲ ಆದರೆ ಈಗ ಆಡಳಿತದಲ್ಲಿ ಇರುವ ಬಿಜೆಪಿ ಸರ್ಕಾರ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಮೀಸಲಾತಿ ಹೆಚ್ಚಳ ಮಾಡಿದೆ ಸಚಿವ ಬಿ ಶ್ರೀರಾಮುಲು ಎಸ್ಸಿ ಎಸ್ಟಿ ಮೀಸಲಾತಿ ಕೊಡುತ್ತೇನೆ ಎಂದು ಮಾತು ಕೊಟ್ಟಿದ್ದರು ಕೊಟ್ಟ ಮಾತಿನಂತೆ ಸಚಿವರು ಮೀಸಲಾತಿ ಹೆಚ್ಚಳ ಮಾಡಿಸಿದ್ದಾರೆ ಕ್ಷೇತ್ರದಲ್ಲಿ ಅವರ ಬೆಂಬಲಕ್ಕೆ ನಿಲ್ಲಬೇಕು ಎಂದು ಕರೆ ನೀಡಿದ್ದಾರೆ ಈ ಒಂದು ದೊಡ್ಡ ಮಹತ್ಕಾರ್ಯ ನಮ್ಮ ಸರ್ಕಾರ ನಮ್ಮ ಶ್ರೀರಾಮುಲು ಸಾಹೇಬರು ಮತ್ತೆ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ದೊಡ್ಡ ಮಾತಿನಂತೆ ಇವತ್ತು ನಮ್ಮ ಮೀಸಲಾತಿ ಕೊಟ್ಟಿದ್ದಾರೆ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ಇದೇ ನವೆಂಬರ್ 20 ತಾರೀಕು ಎಸ್ಟಿ ಸಮಾವೇಶ ಮತ್ತು ಅಭಿನಂದನೆ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದಾರೆ ಅಲ್ಲಿ ಕೇಂದ್ರದ ಸಚಿವರು ಮತ್ತೆ ಅಮಿತ್ ಶಾ ಜಿ ಮತ್ತೆ ನಡ್ಡಾ ಜಿ ಮತ್ತೆ ನಮ್ಮ ಶ್ರೀರಾಮುಲು ಸಾಹೇಬರು ಹಾಗೆ ಬಸವರಾಜ ಬೊಮ್ಮಾಯಿ ಸಾಹೇಬರು ಎಲ್ಲರೂ ಸೇರ್ತಾರೆ ಆ ಕಾರ್ಯಕ್ರಮಕ್ಕೆ ನಮ್ಮ ಮಡಕನೂರು ಕ್ಷೇತ್ರದಿಂದಲೇ ಸುಮಾರು 50,000 ಜನ ಬರಬೇಕಂತೇಳಿ ನಮ್ಮ ಸಾಹೇಬರ ಒಂದು ಅಪೇಕ್ಷೆ ದುರ್ಗದಿಂದ 100,000 ಜನ ದುರ್ಗ ಜಿಲ್ಲೆಯಿಂದ ಅದು ಮಡಕನೂರು ಕ್ಷೇತ್ರದಿಂದಲೇ ಒಂದು 50,000 ಜನ ನಮ್ಮ ಕ್ಷೇತ್ರದಿಂದ ನಮ್ಮ ಒಂದು ಬಲ ತೋರಿಸ್ಬೇಕು ನಮ್ಮ ನಮ್ಮ ಸಾಹೇಬರ ಶಕ್ತಿ ತೋರಿಸ್ಬೇಕು ಯಾಕಂದ್ರೆ ನಾವು ಬಹುಸಂಖ್ಯಾತರು ನಾವು ಎಸ್ಟಿ ಇರೋದ್ರಿಂದ ಇಲ್ಲಿ ಎಸ್ಸಿ ಎಸ್ಟಿಗಳೇ ಇರೋದ್ರಿಂದ ನಾವು ಹೈಯೆಸ್ಟ್ ನಮ್ಮ ಕ್ಷೇತ್ರದಿಂದ ಹೋಗ್ಬೇಕಂತೇಳಿ ಈ ಒಂದು ಗುರುಗಳನ್ನು ಕರೆದಿದ್ವಿ ಇದೇ ನಾವು ನಾಳಿಂದಲೇ ಕೆಲವು ಪಂಚಾಯತ್ಗಳೆಲ್ಲ ಬರ್ತೀವಿ ನಮ್ಮ ಹೇಳ್ತು ಪದಾಧಿಕಾರಿಗಳು ಹೇಳ್ತಾರೆ ಎಲ್ಲ ಪಂಚಾಯತ್ ಮಟ್ಟದಲ್ಲಿ ಬಂದು ಒಂದು ಕಾರ್ಯಕ್ರಮ ಮಾಡಿ ಅದರಲ್ಲಿ ನಮ್ಮ ಶಿವಣ್ಣ ಅವರು ಸವಿವರವಾಗಿ ಹೇಳಿದ್ದಾರೆ ಬಸ್ಸಲ್ಲಿ ಎಷ್ಟಿರಬೇಕು ಹೆಂಗಿರಬೇಕು ಯಾಕಂದ್ರೆ ಸುಮ್ಮನೆ ಬಸ್ ಕಳಿಸಿದ ತಕ್ಷಣ ಅದರ ಜವಾಬ್ದಾರಿ ಯಾರು ತಗೊಳ್ಳಿಲ್ಲ ಅಂದರೆ ಅಲ್ಲಿ ಬೂತ್ ಅಧ್ಯಕ್ಷರು ಅಲ್ಲಿ ನಮ್ಮ ಮುಖಂಡರು ಎಲ್ಲರೂ ಸೇರಿ ಮಾಡಬೇಕು ಕೆಲಸ ಒಬ್ಬೊಬ್ಬರ ಕೆಲಸ ಅಲ್ಲ ನಮ್ಮ ಕೆಲಸ ಇವರು ಮಂಡಲಾಧ್ಯಕ್ಷರ ಕೆಲಸ ಅಲ್ಲ ಪ್ರತಿಯೊಬ್ಬ ಕಾರ್ಯಕರ್ತನ ಕೆಲಸ ಬಳ್ಳಾರಿಯಲ್ಲಿ ಇದೇ ನವೆಂಬರ್ 20ರಂದು ನಡೆಯುವ ರಾಜ್ಯ ಮಟ್ಟದ ಎಸ್ಟಿ ಸಮಾವೇಶದಲ್ಲಿ ಕ್ಷೇತ್ರದ ಪ್ರತಿಯೊಬ್ಬರೂ ಭಾಗವಹಿಸುವ ಮೂಲಕ ಸಚಿವ ಬಿ ಶ್ರೀರಾಮುಲು ಕೈ ಬಲಪಡಿಸಬೇಕು ಕಾರ್ಯಕರ್ತರು ಸಮಾವೇಶದ ಕುರಿತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜಾಗೃತಿ ಮೂಡಿಸಬೇಕೆಂದು ತಿಳಿ ಹೇಳಿದ್ದಾರೆ ಇನ್ನು ಇದೇ ವೇಳೆ ಮಂಡಲದ ಅಧ್ಯಕ್ಷ ರಾಮರೆಡ್ಡಿ ಮುಖಂಡ ಪಟೇಲ್ ಜಿಎಂ ತಿಪ್ಪೇಸ್ವಾಮಿ ಜತ್ತಿನಹಟ್ಟಿ ಗೌಡ್ರು ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ಪಿ ಶಿವಣ್ಣ ಮಾತನಾಡಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಬೆಂಕಿ ಗೋವಿಂದಪ್ಪ ಚನ್ನಗಾನಹಳ್ಳಿ ಮಲ್ಲೇಶ್ ಮಂಡಲ ಉಪಾಧ್ಯಕ್ಷರಾದ ಚಂದ್ರಣ್ಣ ಮಂಡಲ ಎಸ್ಟಿ ಮೋರ್ಚಾ ಅಧ್ಯಕ್ಷರಾದ ಸಿಬಿ ಮೋಹನ್ ಮಂಡಲ ಕಾರ್ಯದರ್ಶಿ ಎಚ್ ವಿ ಪ್ರಕಾಶ್ ಮಂಡಲ ಉಪಾಧ್ಯಕ್ಷರಾದ ಮಮತಾ ನಗರ ಘಟಕ ಅಧ್ಯಕ್ಷರಾದ ಎನ್ ಮಹಾಂತಣ್ಣ ಮಂಡಲ ರೈತ ಮೋರ್ಚಾ ಅಧ್ಯಕ್ಷರಾದ ಎಚ್ ಬಿ ಬಾಲರಾಜ್ ಹೊನ್ನೂರು ಗೋವಿಂದಪ್ಪ ವೆಂಕಟಪ್ಪ ಬಿಜೆಪಿ ಮುಖಂಡ ಸೋಮು ಚಿತ್ರದುರ್ಗ ಸೇರಿದಂತೆ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಅತಿ ಹೆಚ್ಚಿನ